சம்ப்ரதாயஜ்ஞம் சையமீந்த்ரம் சதாஶ்ரயம் சத்குரும் சச்சிதானந்தம் சதாசாரம் சமாஶ்ரயே சதாச்சாரியம் நித்யம் பிரணதோஸ்மியஹம் தான் நித்யம் பிரணதோஸ்மியஹம் ವೇದಾಂತ ವಚನಗಾನ ರಸಾಯನ. ಹಾಸನ ಜಿಲ್ಲೆಗೆ ಸೇರಿರುವ ಹೊಳೆನರಸೀಪುರ ಕರ್ನಾಟಕ ರಾಜ್ಯದ ಅಪೂರ್ವ ಕ್ಷೇತ್ರ. ಇದು ಪುಣ್ಯಕ್ಷೇತ್ರವೂ ಹೌದು, ಜ್ಞಾನಕ್ಷೇತ್ರವೂ ಹೌದು. ಕಾರಣ, ಪವಿತ್ರ ಹೇಮಾವತಿ ನದಿ ತೀರದಲ್ಲಿ ಭಕ್ತಿಯ ಕೇಂದ್ರವಾದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ನೆಲೆಸಿದ್ದರೆ, ಜ್ಞಾನಕ್ಷೇತ್ರವಾಗಿ ಪರಮಪೂಜ್ಯ ಕರ್ನಾಟಕ ಶಂಕರರೆಂದೇ ಪ್ರಖ್ಯಾತರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ 1920 ಸ್ಥಾಪಿಸಲ್ಪಟ್ಟ ವೇದಾಂತ ಕೇಂದ್ರ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇಂದಿಗೂ ವಿಜೃಂಭಿಸುತ್ತಿದೆ. 1880 ಜನವರಿ 5 ಚಿಕ್ಕಮಗಳೂರಿನ ಯಳ್ಳಂಬಳಸೆ ಗ್ರಾಮದಲ್ಲಿ ಶ್ರೀ ನಂಜುಂಡಯ್ಯ ಹಾಗೂ ಶ್ರೀಮತಿ ಲಕ್ಷ್ಮೀದೇವಮ್ಮನವರ ಸುಪುತ್ರರಾಗಿಯೂ ಒಂದು ಧ್ರುವತಾರಿಯಾಗಿಯೂ ಈ ಪವಿತ್ರ ಭಾರತದ ಮಣ್ಣಿನಲ್ಲಿ ಅವತರಿಸಿದರು ಶ್ರೀ ವೈ ಸುಬ್ಬರಾಯರು. ತಂದೆ ತಾಯಿಯರ ನೇಮಾನುಷ್ಠಾನ, ಮಂತ್ರ, ಸ್ತೋತ್ರ, ಭಜನೆ, ಪಾಠಗಳ ಪರಿಸರದಿಂದಾಗಿ ಬೆಳೆದು ಮುಂದೆ ಸಂಸ್ಕಾರ ಬಲದಿಂದ ಶ್ರೀಯುತರುಗಳಾದ ಶ್ರೀ ಕೆ ಎ ಕೃಷ್ಣಸ್ವಾಮಿ ಅಯ್ಯರ್, ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು, ಹೊಸಕೆರೆ ಚಿದಂಬರಯ್ಯನವರು ಇವರುಗಳ ಮಾರ್ಗದರ್ಶನ ಪಡೆದರು. ಹಾಗೂ ಆಗಿನ ಶ್ರೀ ಶೃಂಗೇರಿ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳಿಂದ ಶಂಕರರ ಕಾಲಡಿ ಕ್ಷೇತ್ರದಲ್ಲಿಯೇ ಭಾಷ್ಯ ಶಾಂತಿ ಮತ್ತು ಗೀತೋಪದೇಶಗಳಿಂದ ಅನುಗ್ರಹೀತರಾದರು.
ಅಧ್ಯಯನ ಅಧ್ಯಾಪನಗಳಿಂದ ಪಕ್ವಗೊಂಡ ಮನಸ್ಸಿನಿಂದ ಸುಬ್ಬರಾಯರು 250 ಹೆಚ್ಚು ಗ್ರಂಥಗಳನ್ನು ಜನಸಾಮಾನ್ಯರಿಗೂ ಅಧ್ಯಾತ್ಮ ಮಾರ್ಗದಲ್ಲಿ ರುಚಿ ಇದರ ಹಿರಿಮೆ ತಿಳಿದು ಕೃತಕೃತ್ಯರಾಗಲು ಕನ್ನಡ ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಗ್ರಂಥಗಳನ್ನು ರಚಿಸಿ ಹೊರತಂದು ಎಲ್ಲ ಮಾನವ ಕುಲಕೋಟಿಗಳಿಗೂ ಮಹದುಪಕಾರ ಮಾಡಿದ್ದಾರೆ. ಸರ್ಕಾರಿ ಸೇವೆಯಲ್ಲಿ ಪ್ರಾಧ್ಯಾಪಕರಾಗಿ 1935 ನಿವೃತ್ತಿ ಹೊಂದಿ ಶಾಂಕರ ವೇದಾಂತ ಪ್ರಭಾವಿತರಾಗಿದ್ದ ರಾಯರನ್ನು ಆಗಿನ ಮೈಸೂರು ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ರವರು ಗುರುತಿಸಿ ಜಯಚಾಮರಾಜೇಂದ್ರ ಗ್ರಂಥಮಾಲೆಯ ಅಡಿಯಲ್ಲಿ ಭಗವತ್ಪಾದ ಶಂಕರರ ಪ್ರಸ್ಥಾನತ್ರಯ ಅಂದರೆ ಶ್ರೀಮದ್ ಭಗವದ್ಗೀತೆ, 10 ಉಪನಿಷತ್ತುಗಳು ಹಾಗೂ ಭಗವಾನ್ ಬಾದರಾಯಣರ ಬ್ರಹ್ಮಸೂತ್ರ ಭಾಷ್ಯಗಳನ್ನು ಸಂಸ್ಕೃತ ಮೂಲ, ಕನ್ನಡಾನುವಾದ, ಸಂದರ್ಭೋಚಿತ ಅಡಿ ಟಿಪ್ಪಣಿಗಳೊಂದಿಗೆ ಮೂಲ ಭಾಷ್ಯಕ್ಕೆ ಕಿಂಚಿತ್ತೂ ಕುಂದು ಬರದಂತೆ ಪರಿಷ್ಕರಿಸಿದರು. ಮೊಟ್ಟ ಮೊದಲಿಗೆ 1200 ವರ್ಷಗಳ ನಂತರ ಪ್ರಸ್ಥಾನತ್ರಯ ಭಾಷ್ಯವನ್ನು ಕನ್ನಡಿಸಿರುವುದು ಇಡೀ ಕನ್ನಡ ನಾಡಿಗೆ ಒಂದು ಮಹಾಸೌಭಾಗ್ಯ ಮತ್ತು ಕನ್ನಡ ಭಾಷೆಗೆ ಒಂದು ಮೆರುಗು, ಹೆಚ್ಚುಗಾರಿಕೆ, ಮಾನ್ಯತೆ ದೊರಕಿಸಿಕೊಟ್ಟಿದೆ. ಮಾನಸಿಕವಾಗಿ ವೈರಾಗ್ಯ ತಾಳಿದ್ದ ಶ್ರೀ ವೈ ಸುಬ್ಬರಾಯರು 1948 ಜೂನ್ 10 ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗಿ ಸನ್ಯಾಸ ಸ್ವೀಕಾರ ಮಾಡಿ ಆದರ್ಶ ಯತಿವರೆಣ್ಯರಾಗಿ ಶುದ್ಧ ಶಾಂಕರ ವೇದಾಂತದ ತಿಳುವಿನ ಹಸಿವುಳ್ಳವರಿಗೆ ಕೇವಲ ಭಗವತ್ಪಾದ ಶಂಕರರ ಭಾಷ್ಯ ಪ್ರಚಾರವನ್ನು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೊನೆಯ ಉಸಿರಿನವರೆಗೂ ಪಸರಿಸಿ ತಮ್ಮ 96 ವಯಸ್ಸಿನಲ್ಲಿ 1975 ಆಗಸ್ಟ್ 5 ತಮ್ಮ ಐಹಿಕ ಜೀವನವನ್ನು ಬೆಂಗಳೂರಿನ ಶಾಖಾ ಕಾರ್ಯಾಲಯದಲ್ಲಿ ಮುಕ್ತಾಯಗೊಳಿಸಿದರು. ಇಂತಹ ಕರ್ನಾಟಕ ಶಂಕರರಾದ ಶ್ರೀ ಶ್ರೀಗಳ ದಿಟ್ಟ ಹೆಜ್ಜೆಯನ್ನು ಇಂದಿಗೂ ಜೀವಂತವಾಗಿ ಇಡಲು ನನ್ನ ಅಧ್ಯಾತ್ಮ ವಿದ್ಯಾಗುರುಗಳು ಆದ ಮಹಾಮಹೋಪಾಧ್ಯಾಯ ವೇದಾಂತ ಚಕ್ರವರ್ತಿ ಡಾಕ್ಟರ್ ಕೆಜಿ ಸುಬ್ರಾಯ ಶರ್ಮರು ಶ್ರೀ ಶ್ರೀಗಳ ಸಾಕ್ಷಾತ್ ಶಿಷ್ಯರಾಗಿ 16 ಕಾಲ ಅಂತೇವಾಸಿಗಳಾಗಿ ಸೇವೆ ಸಲ್ಲಿಸಿದ್ದರು. ಇವರು ತಮ್ಮ ಪ್ರವಚನಗಳ ಮೂಲಕ, ಗ್ರಂಥರಚನೆಗಳ ಮೂಲಕ ಸಂಚಾರಿ ವೇದಾಂತ ವಿಶ್ವಕೋಶವೆಂದೇ ಪ್ರಸಿದ್ಧರಾಗಿದ್ದಾರೆ. ಶ್ರೀ ಶ್ರೀಗಳ ಅನೇಕ ಕನ್ನಡ ಕೃತಿಗಳಲ್ಲಿ ಒಂದಾದ ಅಧ್ಯಾತ್ಮ ಗೀತಾವಳಿ ಎಂಬ ಗ್ರಂಥವು ಸಂಗೀತ ಪ್ರಿಯರಿಗೆ ವೇದಾಂತ ತತ್ವವನ್ನು ಮನದಟ್ಟು ಮಾಡಲು ವೇದಾಂತ ಸಂಪ್ರದಾಯವಾದ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯ ಚೌಕಟ್ಟಿನಲ್ಲಿಯೇ ಹಾಡುಗಳು ರಚಿಸಲ್ಪಟ್ಟಿವೆ. ಪರಿಶುದ್ಧ ಶಾಂಕರ ವೇದಾಂತಗಳೊಂದಿಗಿರುವ ಒಂದೊಂದು ಹಾಡು ಒಂದೊಂದು ಉಪನ್ಯಾಸವನ್ನು ಮಾಡುವಷ್ಟು ಬಂಡವಾಳವುಳ್ಳದ್ದಾಗಿ ಅರ್ಥಗರ್ಭಿತವಾಗಿದೆ. ಪ್ರತಿಯೊಬ್ಬ ಮಾನವನೂ ಅವಶ್ಯವಾಗಿ ಕೇಳಿ ವಿಮರ್ಶಿಸಿ ತನ್ನ ನಿಜಸ್ವರೂಪವನ್ನು ಅನ್ವೇಷಿಸಲು ಸುವರ್ಣಾವಕಾಶ ಮಾಡಿಕೊಟ್ಟಿದೆ ಈ ಗ್ರಂಥ. ಓಂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಪಾದುಕಾಭ್ಯಾಂ ನಮಃ.